ವೆಲ್ಕಮ್ ಟು ಟಿ ನ್ಯೂಸ್ ಬಿಜಾಪುರ್. ನಾನು ಸದಾನಂದ್. ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣದಲ್ಲಿ ವಿವಿಧ ಕಾಮಗಾರಿಗಳನ್ನು ಉದ್ಘಾಟಿಸಿ ಆರೋಗ್ಯ ಸಚಿವರಾದ ಶಿವಾನಂದ ಎಸ್ ಪಾಟೀಲರು ಮೊಟ್ಟ ಮೊದಲಿಗೆ ಪಟ್ಟಣ ಪಂಚಾಯಿತಿ ಆವರಣದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕದ 14.95 ಲಕ್ಷದ ಕಾಮಗಾರಿಯನ್ನು ಉದ್ಘಾಟನೆ ಮಾಡಿದರು. ನಂತರ 24 ಗಂಟೆಗಳ ಕಾಲ ಕುಡಿಯುವ ನೀರಿನ ಯೋಜನೆಯಲ್ಲಿ 4.25 ಕೋಟಿಯು ಕಾಮಗಾರಿಯನ್ನು ಉದ್ಘಾಟನೆ ಮಾಡಿದರು. ನಂತರ ರಸ್ತೆ ಅಗಲೀಕರಣ ಹಾಗೂ ಡಾಂಬರೀಕರಣ 6 ಕೋಟಿಯ ಕಾಮಗಾರಿಯನ್ನು ಉದ್ಘಾಟನೆ ಮಾಡಿದರು ಹಾಗೂ 100 ಅಂಗಡಿ ಮಳಿಗೆಗಳ 2.40 ಕೋಟಿ ವೆಚ್ಚದಲ್ಲಿ ಕಾಮಗಾರಿಯನ್ನು ಉದ್ಘಾಟನೆ ಮಾಡಿದರು ಹಾಗೂ ಶಾಲೆಯ ಕಟ್ಟಡಗಳನ್ನು ಉದ್ಘಾಟನೆ ಮಾಡಿದರು. ಹೀಗೆ 12.65 ಕೋಟಿ ವೆಚ್ಚದ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡಿದರು. ನಂತರ ವಿವಿಧ ಸಂಘ ಸಂಸ್ಥೆಗಳು, ಸಂಘಟನೆಗಳು, ಪಟ್ಟಣ ಪಂಚಾಯಿತಿ ವತಿಯಿಂದ ಹಾಗೂ ಆರೋಗ್ಯ ಇಲಾಖೆ ವತಿಯಿಂದ ಕಾರ್ಯಕರ್ತರಿಂದ ಪ್ರೀತಿಯ ಸನ್ಮಾನವನ್ನು ಸ್ವೀಕರಿಸಿ ಮಾನ್ಯ ಆರೋಗ್ಯ ಸಚಿವರು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕೋಲಾರ ಪಟ್ಟಣವು ಇತಿಹಾಸದಲ್ಲಿ ಸೃಷ್ಟಿಯಾಗಲು ಹೊರಟಿದೆ ಎಂದು ಹೇಳುತ್ತಾ, ಈ ಬಾರಿಯ ಚುನಾವಣೆಯಲ್ಲಿ ಕೋಲಾರ ಪಟ್ಟಣವು ನನಗೆ ಕಷ್ಟಕಾಲದಲ್ಲಿ ಸಹಾಯ ಮಾಡಿ ಅತಿ ಹೆಚ್ಚಿನ ಮತವನ್ನು ಕೊಟ್ಟು ನನಗೆ ಆರಿಸಿ ತಂದಿದ್ದಾರೆ ಎಂದು ಹೇಳಿದರು ಮತ್ತು ಕೋಲಾರ ತಾಲೂಕು ಆಗಲು ಎಲ್ಲರ ಪರಿಶ್ರಮ ಇದೆ ಎಂದು ಹೇಳುತ್ತಾ, ಮತ್ತು ಹಿಂದೆ ಎಂದೂ ಕಾಣದ ಸನ್ಮಾನವನ್ನು ಇಂದು ನನಗೆ ನೀವು ಮಾಡಿದ್ದೀರಿ, ಅದಕ್ಕೆ ನಿಮಗೆ ನಾನು ಚಿರಋಣಿಯಾಗಿರುತ್ತೇನೆ ಎಂದು ಹೇಳಿದರು. ನಂತರ ಮಾತನಾಡುತ್ತಾ, ಮುಳುಗಡೆಯಾದ ಪಟ್ಟಣಗಳಲ್ಲಿ ಕೋಲಾರ 2ನೇ ದೊಡ್ಡ ಪಟ್ಟಣವಾಗಿದ್ದು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಸಚಿವರು ಡಿ ಕೆ ಶಿವಕುಮಾರ್ ಅವರಲ್ಲಿ ನಾನು 150 ಕೋಟಿ ಅನುದಾನದ ಬಗ್ಗೆ ಕೇಳಿದಾಗ ಅವರು ಸಂತೋಷವಾಗಿ ಒಪ್ಪಿಕೊಂಡು ಮೊದಲನೇ ಹಂತವಾಗಿ ಕೋಲಾರ ಪಟ್ಟಣದ ಅಭಿವೃದ್ಧಿಗಾಗಿ 50 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದಾರೆ ಹಾಗೂ ನಾನು ಮೊಟ್ಟ ಮೊದಲ ಬಾರಿಗೆ ನಗರಸಭೆ ಅಧ್ಯಕ್ಷನಾಗಿದ್ದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾರುಕಟ್ಟೆಯನ್ನು ಉದ್ಘಾಟನೆ ಮಾಡಿದ್ದೆ. ಇಂದು ಬಸವನ ಬಾಗೇವಾಡಿ ತಾಲೂಕಿನ ಶಾಸಕರಾಗಿ ಕೋಲಾರ ಪಟ್ಟಣದಲ್ಲಿ 100 ಮಳಿಗೆಗಳನ್ನು ಸ್ಥಾಪಿಸಿ ಇದಕ್ಕೆ ಗಾಂಧೀಜಿ ಅವರ ಹೆಸರು ಇಟ್ಟರೆ ಒಳ್ಳೆಯದಾಗುತ್ತೆ ಎಂದು ಸಲಹೆ ನೀಡಿದರು. ನಾನು ಆರೋಗ್ಯ ಸಚಿವ ಆಗಿದ್ದಾಗಿನಿಂದ ಸಂಬಂಧಪಟ್ಟ ಇಲಾಖೆಯ ಸಿಬ್ಬಂದಿಯನ್ನು ಹೆಚ್ಚಿನ ರೀತಿಯಲ್ಲಿ ತುಂಬಿಕೊಂಡು ಸಮಸ್ಯೆಯನ್ನು ನಿವಾರಿಸಿದ್ದೇನೆ ಎಂದು ಹೇಳಿದರು. ಮತ್ತು ವಿಜಯಪುರ ಜಿಲ್ಲೆಯ ತಾಯಿ ಮತ್ತು ಮಕ್ಕಳ ಹೆರಿಗೆ ಆಸ್ಪತ್ರೆಯನ್ನು, 100 ಹಾಸಿಗೆಯುಳ್ಳ ಆಸ್ಪತ್ರೆಯನ್ನು ಮೊಟ್ಟ ಮೊದಲಿಗೆ ಸ್ಥಾಪಿಸಿದ್ದೇನೆ ಎಂದು ಹೇಳಿದರು. ಮತ್ತು ಕೋಲಾರ ಪಟ್ಟಣದ ಅಭಿವೃದ್ಧಿಗಾಗಿ ನಾನು ಮುಂದೆ ಹಿಂದೆ ಎಂದೂ ಕೂಡ ಬದ್ಧನಾಗಿದ್ದೇನೆ ಎಂದು ಹೇಳಿದರು ಹಾಗೂ ಕೋಲಾರ ಪಟ್ಟಣದಲ್ಲಿ ಮಿನಿ ವಿಧಾನಸೌಧವನ್ನು ಶೀಘ್ರದಲ್ಲೇ ನಿರ್ಮಿಸಲಾಗುವುದು ಎಂದು ಭರವಸೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ದಿಗಂಬರ ಮಠದ ಕಲ್ಲಿನಾಥ ದೇವರು ಹಾಗೂ ಬಖ್ತಿಯಾರ್ ಖಾನ್ ಪಠಾಣ್ ಕಾನಕ ಕೋಲಾರ ಅಧ್ಯಕ್ಷತೆ ವಹಿಸಿದ್ದ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾದ ಬಸಪ್ಪ ಬಾಲ್ಗೊಂಡ್, ಮುಖ್ಯ ಅತಿಥಿಗಳಾದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಫೀಕ್ ಪಗಾಲಿ, ತಾಲೂಕು ಹೋರಾಟ ಸಮಿತಿಯ ಅಧ್ಯಕ್ಷರಾದ ಈರನ್ಗೌಡ ಕುಮಾರ್, ವಿಜಯಪುರ ಜಿಲ್ಲಾ ವಕ್ಫ್ ಸಲಹಾ ಸಮಿತಿ ಅಧ್ಯಕ್ಷರಾದ ಉಸ್ಮಾನ್ ಪಟೇಲ್ ಖಾನ್ನಾವರ್, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಕಲ್ಲಪ್ಪ ಸನ್ನತ್, ಆದಿತ್ಯ ಸ್ಟೋನ್ ಕ್ರಷರ್ ಮಾಲೀಕರಾದ ವಿನೀತ್ ದೇಸಾಯಿ, ಬಸವನ ಬಾಗೇವಾಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಈರಣ್ಣ ಪಟ್ಟಣಶೆಟ್ಟಿ, ಚಂದ್ರಶೇಖರ್ ಗಣ್ಕುಮಾರ್, ಅಸಂಘಟಿತ ಕಾರ್ಮಿಕರ ಜಿಲ್ಲಾಧ್ಯಕ್ಷ ಹನೀಫ್ ಮಕಾಂದಾರ್, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಅಲ್ಲಾಭಕ್ಷ ಬಿಜಾಪುರ್, ಗೈಬುಸಾಬ್ ಕಂಕ್ಪೀರ್, ಕಾಶಿಂ ವಾಲಿಕಾರ್, ಈರಣ್ಣ ಗಡ್ಡಿ, ಕಾಂಗ್ರೆಸ್ ಮುಖಂಡರಾದ ಶ್ರೀಶೈಲ್ಗೌಡ ಮುಳವಾಡ್, ಎಂಆರ್ ಕಲಾದ್ಗಿ ಹಾಗೂ ಎಲ್ಲ ಪಟ್ಟಣ ಪಂಚಾಯಿತಿಯ ಸದಸ್ಯರು, ಸಂಘ ಸಂಸ್ಥೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಗುತ್ತಿಗೆದಾರರು, 100 ಮಹಿಳೆಯರು, ಕಾರ್ಯಕರ್ತರು, ಸಂಘಟನೆ ಮುಖಂಡರು, ಪುನರ್ವಸತಿ ಅಧಿಕಾರಿಗಳು, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು, ಶಿಕ್ಷಣ ಇಲಾಖೆ ಅಧಿಕಾರಿಗಳು, ಕುಡಿಯುವ ನೀರಿನ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ವಿಶೇಷ ಸುದ್ದಿಗಾಗಿ ನೋಡ್ತಾ ಇರಿ ಟಿ ನ್ಯೂಸ್ ಬಿಜಾಪುರ್. ಪತ್ರಕರ್ತ ಬಂಧುಗಳೇ, ಸಂತೋಷದ ಒಂದು ದಿನ ಕೋಲಾರದ ಇತಿಹಾಸದಲ್ಲಿ ಸೃಷ್ಟಿಯಾಗ್ಲಿಕ್ಕೆ ಹೊರಟಿದೆ. ಯಾಕೆ ಈ ಮಾತು ನಾನು ಹೇಳ್ತೀನಂದ್ರೆ, ನನಗೆ ಕಷ್ಟಕಾಲದಲ್ಲಿ ಅತಿ ಹೆಚ್ಚಿನ ಸಹಾಯ ಮೊಟ್ಟ ಮೊದಲನೇ ಬಾರಿಗೆ ಕೋಲಾರದಲ್ಲಿ ನನಗಾಗಿದೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ. ಈ ಊರು ಒಂದು ತಾಲೂಕಾ ಕೇಂದ್ರ ಆಗ್ಬೇಕಾದ್ರೆ ಪ್ರತಿಯೊಬ್ಬರ ಪರಿಶ್ರಮ ಇಲ್ಲಿದೆ. ಇವತ್ತು ಈ ತಾಲೂಕಿನ ಜೊತೆಗೆ ನನಗಿನ್ನೂ 2 ತಾಲೂಕುಗಳ ಅಳಲು ಸೇವೆಯನ್ನ
ಮಾಡತಕ್ಕಂತ ಸೌಭಾಗ್ಯ ಸಿಕ್ಕಿದೆ. ನಾಯಶ ಕೋಲಾರದಲ್ಲಿ ಇಷ್ಟು ಸನ್ಮಾನ ನನಗೆ ಆಗಿತ್ತಿಲ್ಲೋ ಗೊತ್ತಿಲ್ಲ, ಆದರೆ ಈ ಬಾರಿ ನಾನು ಹಿಂದೆಂದೂ ಕಂಡರಿಯದಷ್ಟು ಸನ್ಮಾನವನ್ನು ನೀವು ಮಾಡಿದ್ದೀರಿ. ನಿಮ್ಗೆಲ್ಲರಿಗೂ ನಾನು ಚಿರಋಣಿಯಾಗಿದ್ದೀನಿ ಅಂತ ಹೇಳ್ತೀನಿ. ನಿಮ್ಮ ಸನ್ಮಾನಕ್ಕೆ ಪ್ರತ್ಯುತ್ತರವಾಗಿ ಇವತ್ತು ಈ ಬಾರಿ ಶಾಸಕನಾಗಿದ್ದಾಗ ನನ್ನ ಮನಸ್ಸಿನಲ್ಲಿ ಬಹುದಿನಗಳಿಂದ ಒಂದು ಕೊರಗಿತ್ತು. ಇಡೀ ಆಲ್ಮಟ್ಟಿ ಅಣೆಕಟ್ಟಿನ ಹಿನ್ನೀರಿನಲ್ಲಿ ಬಾಗಲಕೋಟೆಯ ನಂತರ ಅತಿ ದೊಡ್ಡ ಪಟ್ಟಣವಾಗಿ ಮುಳುಗಡೆ ಆಗಿರತಕ್ಕಂಥ ಪಟ್ಟಣ ಅಂದ್ರೆ ಕೋಲಾರ. ಈ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರನ್ನ ನಾನು ವಿನಂತಿ ಮಾಡಿಕೊಂಡಾಗ ನಾನು ಹೇಳಿದೆ, ಬಾಗಲಕೋಟೆ ನಂತರ ಅತಿ ದೊಡ್ಡ ಹಳ್ಳಿ ಕೋಲಾರ, ನನಗೆ ನೀವು ಬಾಗಲಕೋಟೆಗೆ ಕೊಟ್ಟಷ್ಟು ಅನುದಾನ ಕೊಡದೆ ಇದ್ರೂ ಸರಿ, ಆದರೆ ಕನಿಷ್ಠ 150 ಕೋಟಿ ನೀವು ಈ ಸರ್ತಿ ಕೋಲಾರದ ಮೇಲೆ ಖರ್ಚು ಮಾಡಬೇಕು ಅಂತ ಹೇಳಿದ ಮೇಲೆ ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ಒಪ್ಕೊಂಡು ಇವತ್ತು ಮೊದಲನೇ ಹಂತದಲ್ಲಿನೇ ನನಗೆ 50 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಇವತ್ತು ನಿಮಗೆಲ್ಲ ಗೊತ್ತಿದೆ, ಅದರ ಪರಿಣಾಮದಿಂದ ಇವತ್ತು ನಾನು ಹೆಚ್ಚು ಕಡಿಮೆ ಇವತ್ತು ಕೋಲಾರ ಒಂದೇ ಊರಿಗೆ, ಇವತ್ತು ಕೋಲಾರದ ಪಟ್ಟಣ ಪಂಚಾಯಿತಿಗೆ ಬಿಡುಗಡೆ ಆಗಿರತಕ್ಕಂಥ ಎಲ್ಲ ಅನುದಾನದಲ್ಲಿ ಇವತ್ತು 12.65 ಕೋಟಿ ರೂಪಾಯಿದ ಕಾಮಗಾರಿಯ ಪೂಜೆಯನ್ನ ಇವತ್ತಿನ ದಿವಸನೇ ನಾನು ನೆರವೇರಿಸಿದ್ದೀನಿ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ. ಇವತ್ತು ರಸ್ತೆಗಳಿರಬಹುದು, ಕುಡಿಯೋ ನೀರಿರಬಹುದು, ಒಳಚರಂಡಿ ವ್ಯವಸ್ಥೆ ಇರಬಹುದು, ಜೊತೆಗೆ ಬಹಳ ಕಡು ಬಡವರಾಗಿರ್ತಕ್ಕಂಥ ಕೋಲಾರದ ಅನೇಕ ಯುವಕರು ನನ್ನಲ್ಲಿ ಆಗಾಗ ಬಂದು ಕೇಳಿದಾಗ ನಾನು ಈ ಶಾಲಾ ಆವರಣದ ಗುರುಗಳಿಗೆ, ಗುರು ಮಾತೆಯರಿಗೆ, ವಿಶೇಷವಾಗಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಿಗೆ, ಸದಸ್ಯರಿಗೆ, ಉಪಾಧ್ಯಕ್ಷರಿಗೆ ಕೇಳಿಕೊಂಡಾಗ ಆ ಸಮಸ್ತ ಬಡ ಜನರ ಬವಣೆಯನ್ನ ನೀವು ಕೂಡ ಸ್ಪಂದಿಸಬೇಕು ಅಂದಾಗ ಏಕಕಾಲಕ್ಕೆ ಈ ಶಾಲಾ ಆವರಣದಲ್ಲಿ ನನಗಿವತ್ತು 100+ ಮಳಿಗೆಗಳನ್ನು ಸ್ಥಾಪಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವ್ರ ವತಿಯಿಂದ ನಾನು ಈ ಎಲ್ಲ ಊರಿನ ಹಿರಿಯರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಇವತ್ತು. ಯಾಕೆಂದರೆ ಯಾರೇ ಕೂಡ ಬೀದಿಯಲ್ಲಿ ನಿಂತು ವ್ಯಾಪಾರ ಮಾಡ್ತಕ್ಕಂಥದ್ದು ಸಮಂಜಸ ಅಲ್ಲ. ಇವತ್ತು ನಿಮಗೆಲ್ಲ ಗೊತ್ತಿದೆ, ಅದನ್ನು ಅರ್ಥಕೊಂಡೇ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಾನು ನಗರಸಭೆ ಅಧ್ಯಕ್ಷನಾಗಿದ್ದಾಗ ಶಾಸ್ತ್ರಿ ನೀವು ಈ ಆವರಣದಲ್ಲಿ ರಚನೆ ಮಾಡಿರ್ತಕ್ಕಂಥ ಈ ಮಾರ್ಕೆಟ್ಗೆ ನೀವು ಮಹಾತ್ಮ ಗಾಂಧೀಜಿ ಹೆಸರನ್ನಿಟ್ಟು ಅನುಕರಣೆ ಆಗಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ. ಅಂಥ ಒಂದು ಒಳ್ಳೆ ಕೆಲಸ ಇವತ್ತು ನಿಮ್ಮೂರಲ್ಲಿ ಕೂಡ ಆಗಿದೆ.